ಜನರಿಗೆ ಪೋಲಿಂಗ್ ರೇಟ್ ಕಡಿಮೆ ಇರುತ್ತೆ. ನಮ್ಮ ನಗರ ಭಾಗದಲ್ಲಿರೋರು ಇಲ್ಲಿಂದ ಮೈಗ್ರೇಟ್ ಆಗಿ ಬೇರೆ ಕಡೆ ಕೆಲಸಕ್ಕೆ ಹೋಗಿರೋರು ದಯವಿಟ್ಟು ಒಂದಿನ ಲೀವ್ ಹಾಕಿ ತಂದು ತಮ್ಮ ಇಷ್ಟವಾದ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ ನಾನು ವಿನಂತಿಸ್ತೇನೆ. ನೋಡಿ, ನನ್ನ ಅನಿಸಿಕೆ ಮೊನ್ನೆ 1,75,000 ಪೋಲಿಂಗ್ ಆಗಿತ್ತು, 2,12,000. ನನಗೆ ಅನಿಸುತ್ತೆ 1,60,000 ಇಲ್ಲ 1,50,000-1,60,000 ಮಧ್ಯೆ ಪೋಲಿಂಗ್ ಆಗ್ಬೋದು. ಜನರಲ್ಲಿ 20,000 ಕಡಿಮೆ ಪೋಲಿಂಗ್ ಆಗ್ತಾರೆ. 1,60,000 ಪೋಲ್ ಆಗುತ್ತೆ ಅನ್ನೋದು ನನಗೆ ಅನಿಸುತ್ತೆ. ನನಗಿರೋದೇ ಅಪಪ್ರಚಾರ ನಮಗೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಗೆದ್ದೇ ಗೆಲ್ತೀವಿ, ಅದರ ಅವಶ್ಯಕತೆ ಇಲ್ಲ. ನಾವು ಏನೆಲ್ಲ ಮಾಡಬೇಕು, ಕಷ್ಟಪಟ್ಟಿದ್ದೀವಿ, ಬೂತ್ ಬೂತ್ ಸುತ್ತಿದ್ದೀವಿ, ಮನೆ ಮನೆ ಸುತ್ತಿದ್ದೀವಿ, ಜನ ಆಶೀರ್ವದಿಸ್ತಾರೆ. ನಾನು ಇವತ್ತು ಹೇಳ್ತೀನಿ, ಚಿಕ್ಕಬಳ್ಳಾಪುರದಲ್ಲಿ ಮತದಾನ ಮಾಡಿದ್ದೀವಿ. ಸೊ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಒಳ್ಳೆ ಮತದಾನ ನಡೆಯುತ್ತೆ. ಸೊ ನಮ್ಮ ಅಭ್ಯರ್ಥಿ ರಕ್ಷಾ ರಾಮೇಂದ್ರರು ಗೆಲುವು ಖಂಡಿತ, ಅವ್ರು ಗೆದ್ದೇ ಗೆಲ್ತಾರೆ, ಲೋಕಸಭೆಗೆ ಹೋಗ್ತಾರೆ ಅನ್ನೋದು ನನ್ನ ವಿಶ್ವಾಸ. ಪೋಲಿಂಗ್ ರೇಟ್ ಕಡಿಮೆ ಇರುತ್ತೆ. ನಾನು ದಯವಿಟ್ಟು ನಗರ ಭಾಗದಲ್ಲಿರೋರು ಇಲ್ಲಿಂದ ಮೈಗ್ರೇಟ್ ಆಗಿ ಬೇರೆ ಕಡೆ ಕೆಲಸಕ್ಕೆ ಹೋಗಿರೋರು ದಯವಿಟ್ಟು ಒಂದಿನ ಲೀವ್ ಹಾಕಿ ತಂದು ತಮ್ಮ ಇಷ್ಟವಾದ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ ನಾನು ವಿನಂತಿಸ್ತೇನೆ. ನೋಡಿ, ನನ್ನ ಅನಿಸಿಕೆ ಮೊನ್ನೆ 1,75,000 ಪೋಲಿಂಗ್ ಆಗಿತ್ತು, 2,12,000. ನನಗೆ ಅನಿಸುತ್ತೆ 1,60,000 ಇಲ್ಲ 1,50,000-1,60,000 ಮಧ್ಯೆ ಪೋಲಿಂಗ್ ಆಗ್ಬೋದು. ಜನರಲ್ಲಿ 20,000 ಕಡಿಮೆ ಪೋಲಿಂಗ್ ಆಗ್ತಾರೆ. 1,60,000 ಪೋಲ್ ಆಗುತ್ತೆ ಅನ್ನೋದು ನನಗೆ ಅನಿಸುತ್ತೆ. ನನಗಿರೋದೇ ಇನ್ನೂ ನಾವು 1,50,000 ಆ ಕಡೆ ಈ ಕಡೆ. ಸರ್, ಎನ್ ಡಿ ಎ ಅಭ್ಯರ್ಥಿ ಸುಧಾಕರ್ ಅವರು ಇಲ್ಲಿನ ಸಚಿವರು ಮತ್ತು ಶಾಸಕರ ಬಗ್ಗೆ ಅಪಪ್ರಚಾರ ಮಾಡಿದರೆ ಅದೇ ನನಗೆ ಶ್ರೀರಕ್ಷ ಆಗಿರುತ್ತೆ. ಶ್ರೀರಕ್ಷ ಯಾವುದೇ ಆಗುತ್ತೆ, ಏನ ಅಪಪ್ರಚಾರ ನಮಗೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಗೆದ್ದೇ ಗೆಲ್ತೀವಿ,